फ्रेंड्स नानु नारायण रियल एस्टेट नल्ली सले सूचने कोडुवंत वीडियो आगबहुदु अथवा नम्म निम्म सुत्तमुत्तु नडेयता इरुवंत केलवु दोड्ड दोड्ड प्राजेक्ट न डीटेल आगबहुदु अथवा नम्म सुत्तमुत्तु नडेयता इरुव केलवु विषयगळन्न नानु सण्ण सण्ण वीडियो माडि इदे रीति निम्म मुंदे बर्ता इर्तीनि वेलकम टु मै चानल असेट कन्नड नमस्कार स्नेहितरे इवत्तु ना ओंदु बेंगळूरिनल्लि नडेयतिरुवंत ओंदु बहळ इंपार्टेंट प्राजेक्ट बग्गे मातनाडोण इदे बैंगलोर ना सबर्बन रेलवे प्रोजेक्ट ಈ ಪ್ರಾಜೆಕ್ಟ್ 2020ನೇ ಅಕ್ಟೋಬರ್ನಲ್ಲಿ ಅಪ್ರೂವಲ್ ಸಿಕ್ಕಿ 2022ನೇ ಜೂನ್ನಲ್ಲಿ ಅಡಿಗಲ್ ಉದ್ಘಾಟನೆ ಕೂಡ ಆಗಿದೆ ಈ ಸಬರ್ಬನ್ ರೈಲ್ವೆಗೆ ನಾವು ಇನ್ನೊಂದು ಹೆಸರು ಕರೀಬಹುದು ಕಂಪ್ಯೂಟರ್ ರೈಲ್ ಅಂತಾನೂ ಕರೀಬಹುದು ಇದೊಂತರ ಮೆಟ್ರೋಪಾಲಿಟನ್ ಸಿಟಿಯಲ್ಲಿ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಜನರ ಪ್ರಯಾಣಕ್ಕೆ ಇರೋ ಒಂದು ಟ್ರೈನ್ ಅಂತಾನೂ ಕರೀಬಹುದು ನಾವು ನೀವು ನೋಡಿರಬಹುದು ಅಥವಾ ಕೇಳಿರಬಹುದು ಮುಂಬೈನಲ್ಲಿ ಜನ ಒಂತರ ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಲು ಹೆಚ್ಚಿಗೆ ಬಸ್ಗಿಂತಲೂ ಟ್ರೈನ್ನೇ ಉಪಯೋಗಿಸ್ತಾರೆ ಅಲ್ಲಿ ರೋಡ್ ಟ್ರಾಫಿಕ್ ನಲ್ಲಿ ನೀವು ಒಂದು ಜಾಗದಿಂದ ಒಂದು ಜಾಗಕ್ಕೆ ಹೋಗಬೇಕಾದ್ರೆ ಅವರ್ ಗಟ್ಟಲೆ ನೀವು ಟ್ರಾಫಿಕ್ ಅಲ್ಲಿ ಜಾಮ್ ಆಗ್ತೀರಾ ಸೊ ಅಲ್ಲಿ ಜನ ಸಾಮಾನ್ಯಕ್ಕೆ ಸುಮಾರು ಜನ ಹೆಚ್ಚಿಗೆ ಜನ ಅಲ್ಲಿ ಉಪಯೋಗಿಸೋದೇ ಕಂಪ್ಯೂಟರ್ ಟ್ರೈನ್ ಇದೇ ಕಾರಣಕ್ಕಿರ್ಬೇಕು ಯಾಕೆಂದ್ರೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಕೂಡ ಮುಂಬೈ ತರನೇ ಹೆಚ್ಚಿಗೆ ಟ್ರಾಫಿಕ್ ಇದೆ ಮುಂಬೈಗಿಂತಲೂ ಹೆಚ್ಚಿಗೆ ಟ್ರಾಫಿಕ್ ಇದೆ ಈಗ ಬೆಂಗಳೂರಿನಲ್ಲಿ ಲೆಕ್ಕ ಹಾಕೊಂಡ್ರೆ ಅದೇ ರೀತಿ ಈಗ ಬಾಂಬೆ ನೋಡ್ತಿರೋ ಕಂಪ್ಯೂಟರ್ ಟ್ರೈನ್ ತರನೇ ನಮ್ಮಲ್ಲಿ ಈಗ ಬರ್ತಾ ಇರೋದು ಸಬರ್ಬನ್ ರೈಲ್ವೆ ಈ ವಿಡಿಯೋನ ನೀವು ಎಂಡ್ ವರೆಗೂ ನೋಡಿ ನಿಮಗೆ ಈ ಪ್ರಾಜೆಕ್ಟ್ ನ ಎಲ್ಲ ಡೀಟೇಲ್ ತಿಳಿಸ್ತೀನಿ ಈಗ ನಮ್ಮ ಬೆಂಗಳೂರಿಗೆ ಬರ್ತಿರೋ ಈ ಸಬರ್ಬನ್ ರೈಲ್ವೆ ನೆಟ್ವರ್ಕ್ 143 ಕಿಲೋಮೀಟರ್ ಉದ್ದ ಇರ್ತದೆ ಇದರಲ್ಲಿ 45 ಕಿಲೋಮೀಟರ್ ಎಲಿವೇಟೆಡ್ ರೈಲ್ ಆಗಿದ್ದು ಇನ್ನು ಉಳಿದಂತ 103 ಕಿಲೋಮೀಟರ್ ಉದ್ದ ಮಾಮೂಲಿ ಈಗ ನಮ್ಮ ಬೇರೆ ರೈಲ್ವೆ ಟ್ರೈನ್ ತರದಲ್ಲೇ ಇರ್ತದೆ ಇದರಲ್ಲಿ ನಾಲ್ಕು ಬೇರೆ ಬೇರೆ ಲೈನ್ ಗಳಿದ್ದು ಇದರಲ್ಲಿ ಒಟ್ಟು 64 ಸ್ಟೇಷನ್ ಗಳಿರ್ತದೆ ನಾವೀಗ ಈ ಸಬರ್ಬನ್ ಟ್ರೈನ್ಗೂ ಮತ್ತೆ ನಮ್ಮ ಮೆಟ್ರೋ ಟ್ರೈನ್ಗೂ ಏನ್ ವ್ಯತ್ಯಾಸ ಇರ್ತದೆ ಅಂತ ತಿಳ್ಕೊಳ್ಳೋಣ ಮೆಟ್ರೋದಲ್ಲಿ ಎಸಿ ಇರ್ತದೆ ಮತ್ತೆ ಹೈಫೈ ಆಗಿರ್ತದೆ ಮತ್ತೆ ಮೆಟ್ರೋ ಕೂಡ ಒಂದು ಬೆಂಗಳೂರಿನ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋದ್ರು ಅದರ ಲೈನೇ ಬೇರೆ ಇರ್ತದೆ ನಮ್ಮ ಮೆಟ್ರೋ ಲೈನ್ ನಲ್ಲಿ ಯಾವ ಬೇರೆ ಯಾವ್ದು ಟ್ರೈನ್ ಓಡಲ್ಲ ಆದ್ರೆ ಈ ಒಂದು ನಮ್ಮ ಸಬರ್ಬನ್ ರೈಲ್ವೆ ಲೈನ್ ಆಗಿರಲ್ಲ ಇದು ನಮ್ಮ ರೆಗ್ಯುಲರ್ ರೈಲ್ವೆ ಲೈನ್ ಕನೆಕ್ಷನ್ ಜೊತೆನೂ ಜಾಯ್ನ್ ಆಗಿರ್ತದೆ ಅದರ ಜೊತೆ ಈ ಸಬರ್ಬನ್ ರೈಲ್ವೆಗೆ ಹೊಸ ಟ್ರ್ಯಾಕ್ ಗಳು ಇದ್ರೆ ಸಪರೇಟ್ ಆಗಿ ಟ್ರ್ಯಾಕ್ ಇದ್ದು ಮತ್ತೆ ಇದಕ್ಕೆ ಕೂಡ ಪ್ರತ್ಯೇಕವಾಗಿನೇ ಸ್ಟೇಷನ್ ಗಳು ಕೂಡ ಬರ್ತಿದ್ದಾವೆ ಈ ಸಬರ್ಬನ್ ರೈಲ್ವೆಗೆ ಈ ಸಬರ್ಬನ್ ರೈಲ್ವೆ ಎಷ್ಟು ನಮ್ಗೆ ಉಪಯುಕ್ತ ಆಗಿರುತ್ತೆ ಅಂದ್ರೆ ಒಂದು ಉದಾಹರಣೆಗೆ ತಗೊಳ್ಳೋಣ ಈಗ ಹೌರಾದಿಂದ ಬರುವಂತ ರೆಗ್ಯುಲರ್ ಟ್ರೈನ್ ಯಶವಂತಪುರ ಸ್ಟೇಷನ್ ಬಂದು ನಿಲ್ಲುತ್ತೆ ಅದ್ರಲ್ಲಿ ಬರುವಂತ ಸಾವಿರಾರು ಜನ ಬೆಂಗಳೂರಿನ ಮೂಲೆ ಮೂಲೆಗೆ ಹೋಗ್ಬೇಕಾಗಿರುತ್ತೆ ಈಗ ಮುಂಚೆ ಆಗಿದ್ರೆ ಏನ್ ಮಾಡೋರು ಅವರು ಅಂದ್ರೆ ಅಲ್ಲಿ ಇಳಿದು ಬೇರೆ ಬೇರೆ ಬಸ್ಗೆ ಅದಕ್ಕೆ ಇದಕ್ಕೆ ಹೋಗ್ತಾ ಇರೋರು ಆದ್ರೆ ಈಗ ಅವರು ಹೌರಾನ ಇಳಿದು ಅದೇ ಸ್ಟೇಷನ್ ನಲ್ಲಿ ಈ ಸಬರ್ಬನ್ ಟ್ರೈನ್ ಬರೋದ್ರಿಂದ ಅವರು ಅಲ್ಲಿ ಇಳಿದು ಅವ್ರು ಹೋಗ್ಬೇಕಾಗಿರೋ ಡೆಸ್ಟಿನೇಷನ್ಗೆ ಇದೇ ಸಬರ್ಬನ್ ಟ್ರೈನ್ ಇಟ್ಕೊಂಡು ಇನ್ನ ಬೇಗ ಫಾಸ್ಟ್ ಆಗಿ ಈಸಿಯಾಗಿ ತಲುಪೋದಾಗುತ್ತೆ ಅವ್ರ ಜಾಗಕ್ಕೆ ಈಗ ಇದರಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಅಂದ್ರೆ ಈಗ ಮೆಟ್ರೋ ಟ್ರೈನ್ 4 ನಿಮಿಷ 5 ನಿಮಿಷ 6 ನಿಮಿಷಕ್ಕೆ ಒಂದು ಟ್ರೈನ್ ಬರ್ತದೆ ಆದ್ರೆ ಇಲ್ಲಿ ಒಂದು ಅರ್ಧ ಗಂಟೆಗೆ ಒಂದು ಬರ್ಬೋದು ಅಷ್ಟೇ ವ್ಯತ್ಯಾಸ ಬಿಟ್ಟರೆ ಇನ್ನೇನಿರಲ್ಲ ಮತ್ತೆ ಮೆಟ್ರೋ ಟ್ರೈನ್ ಇಂತಲೂ ಈ ಸಬರ್ಬನ್ ಟ್ರೈನ್ ಅಲ್ಲಿ ಒಂಚೂರು ಟಿಕೆಟ್ ನ ದರ ಕಮ್ಮಿನೇ ಇರ್ತದೆ ಪ್ರಾಜೆಕ್ಟ್ ಗೆ ಖರ್ಚಾಗ್ತಿರುವಂತ ಒಟ್ಟು ಮೊತ್ತ 15,767 ಕೋಟಿ ಮತ್ತೆ ಇದನ್ನ ಕಾರ್ಯರೂಪಕ್ಕೆ ತರ್ತಾ ಇರುವಂತ ಸಂಸ್ಥೆ ಕೆ ರೈಡ್ ಅಂತ ಹೇಳಿ ಅಂದ್ರೆ ಕರ್ನಾಟಕ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕಂಪನಿ ಅಂತ ಈ ಕಂಪನಿ ಪ್ರಕಾರ ಈ ಪ್ರಾಜೆಕ್ಟ್ ನ ಕೆಲಸ ಕೆಲವು ಕಡೆ ಪ್ರಾರಂಭ ಆಗಿದ್ದು ಆಲ್ರೆಡಿ 2026ರಷ್ಟೊತ್ತಿಗೆ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಈ ಸಬರ್ಬನ್ ರೈಲ್ವೆ ಪ್ರಾಜೆಕ್ಟ್ 4 ಲೈನ್ಗಳ ಕಾರಿಡಾರ್ ಆಗಿದ್ದು ಈ 4 ಲೈನ್ಗಳು ಬೆಂಗಳೂರಿನ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಸಂಪರ್ಕ ಕಲ್ಪಿಸಲಿದೆ ನಾವೀಗ ಈ 4 ಲೈನ್ಗಳು ಎಲ್ಲಿಂದ ಎಲ್ಲಿವರೆಗೂ ಹೋಗ್ತದೆ ಅಂತ ತಿಳ್ಕೊಳ್ಳೋಣ ಈ ಸಬರ್ಬನ್ ರೈಲ್ವೆ 4 ಲೈನ್ಗಳನ್ನ ಹೆಸರನ್ನ ನಮ್ಮ ಕರ್ನಾಟಕದಲ್ಲೇ ಬೆಳೆಯುವಂತ ಹೂಗಳ ಹೆಸರುಗಳನ್ನ ಇಟ್ಟಿದ್ದಾರೆ
ಇದರ ಹೆಸರಿಗೆ ಉದಾಹರಣೆಗೆ ಸಂಪಿಗೆ, ಮಲ್ಲಿಗೆ, ಪಾರಿಜಾತ, ಕನಕ ಅಂತ ಹೆಸರಿಟ್ಟಿದ್ದಾರೆ. ಮೊದಲನೆಯದು ಸಂಪಿಗೆ ಲೈನ್. ಇದರ ಉದ್ದ 41.47 ಕಿಲೋಮೀಟರ್ ಆಗಿರ್ತದೆ. ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಮೆಜೆಸ್ಟಿಕ್ ಸ್ಟೇಷನ್ ಇಂದ ದೇವನಹಳ್ಳಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ವರೆಗೂ ಹೋಗ್ತದೆ. ಇದರಲ್ಲಿ 15 ಸ್ಟೇಷನ್ಗಳು ಇರ್ತದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸ್ಟಾಪ್ ಇಂದ ನೆಕ್ಸ್ಟ್ ಯಶವಂತಪುರ, ಯಲಂಕ, ಬೆಟ್ಟಲ್ಸೂರು, ದೊಡ್ಡ ಜಾಲದ ಮೇಲೆ ಏರ್ಪೋರ್ಟ್ ಟರ್ಮಿನಲ್ ಇದು ತಲುಪುತ್ತೆ. ಎರಡನೇದು ಮಲ್ಲಿಗೆ ಲೈನ್. ಇದರ ಉದ್ದ 24.86 ಕಿಲೋಮೀಟರ್ ಆಗಿದ್ದು ಇದು ಬೈಯಪ್ಪನಹಳ್ಳಿಯಿಂದ ಚಿಕ್ಕಬಾಣವಾರದವರೆಗೂ ಹೋಗುತ್ತೆ. ಇದರಲ್ಲಿ ಒಟ್ಟು 14 ಸ್ಟೇಷನ್ಗಳು ಬರ್ತದೆ. ಲೈಕ್ ಬೈಯಪ್ಪನಹಳ್ಳಿಯಿಂದ ಇದು ಬಾನಸವಾಡಿ, ನಾಗವಾರ ಮತ್ತು ಹೆಬ್ಬಾಳ, ಜಾಲಹಳ್ಳಿ, ಶೆಟ್ಟಿಹಳ್ಳಿ ಮೇಲೆ ಇದು ಚಿಕ್ಕಬಾಣವರೆಗೂ ತಲುಪುತ್ತೆ. ಮೂರನೇದು ಪಾರಿಜಾತ ಲೈನ್. ಇದರ ಉದ್ದ 35.52 ಕಿಲೋಮೀಟರ್ ಆಗಿದೆ. ಇದು ಕೆಂಗೇರಿಯಿಂದ ವೈಟ್ ಫೀಲ್ಡ್ ವರೆಗೂ ಇರುತ್ತದೆ. ಇದರಲ್ಲಿ ಒಟ್ಟು 14 ಸ್ಟೇಷನ್ ಬರ್ತದೆ. ಕೆಂಗೇರಿಯಿಂದ ಜ್ಞಾನಭಾರತಿ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಬೆಂಗಳೂರು ಸ್ಟಾಪು ಮತ್ತು ಕುಮಾರ ಪಾರ್ಕು, ಬೆಂಗಳೂರು ಕಂಟೋನ್ಮೆಂಟು, ಬೆಂಗಳೂರು ಈಸ್ಟು, ಬೈಯಪ್ಪನಹಳ್ಳಿ, ಕೃಷ್ಣರಾಜಪುರ ಮತ್ತು ವೈಟ್ ಫೀಲ್ಡ್ ಇದರಲ್ಲಿ ತಲುಪುತ್ತೆ. ಇನ್ನು ನಾಲ್ಕನೇದು ಕನಕ ಲೈನು. ಇದರ ಉದ್ದ 46.28 ಕಿಲೋಮೀಟರ್ ಆಗಿದ್ದು ಇದು ಹೀಲಲಿಗೆಯಿಂದ ರಾಜನಕುಂಟೆವರೆಗೂ ಇರ್ತದೆ. ಇದರಲ್ಲಿ ಒಟ್ಟು 21 ಸ್ಟೇಷನ್ಗಳು ಬರ್ತದೆ. ಇದು ರಾಜನಕುಂಟೆಯಿಂದ ಯಲಂಕ, ಜಕ್ಕೂರು, ಹೆಗ್ಡೆನಗರ, ಹೆಣ್ಣೂರು, ಹೊರಮಾವು, ದೊಡ್ಡನಕುಂದಿ, ಮಾರತಳ್ಳಿ, ಹುಸ್ಕೂರು, ಸಿಂಗೇನಾಗ್ರಾರ ಮತ್ತು ಬಂಸಂದ ಇದ್ರ ಮೇಲೆ ಹೀಲಲ್ಗೆ ತಲುಪಲಿದೆ. ಈ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ನ ಈ ನಿರ್ಮಾಣ ಕಾರ್ಯದ ಗುತ್ತಿಗೆನ L&T ಕಂಪನಿಗೆ ಕೊಟ್ಟಿದ್ದಾರೆ. ಇವರು ಆಲ್ರೆಡಿ ಕೆಲಸ ಪ್ರಾರಂಭ ಕೂಡ ಮಾಡಿದ್ದಾರೆ. ಈ ಸಬ್ ಅರ್ಬನ್ ರೈಲ್ವೆ ಪ್ರಾಜೆಕ್ಟ್ ಉತ್ತಮವಾಗಿ ಬರಲಿ, ಇದ್ರ ಕೆಲಸ ಬೇಗ ಬೇಗ ನಡೆದು ಯಾವುದೋ ಒಂದು ತೊಂದರೆ ಆಗದಿಲ್ದಂಗೆ ನಮ್ಮ ಜನಗಳಿಗೆ ಇದು ಉಪಯುಕ್ತ ಆಗಕ್ಕೆ ಬಹಳ ಬೇಗ ಸಿಗಲಿ. ಇವ್ರು ಹೇಳಿರೋ ಪ್ರಕಾರ 2026 ಅಂತ ಹೇಳಿದ್ದಾರೆ. ಇದಕ್ಕೆ ಮುಂಚೆನೆ ಇನ್ನು ಶೀಘ್ರವಾಗಿ ಸಿಗಲಿ ಅಂತ ಆಶಿಸುತ್ತಾ, ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಪ್ರಾಜೆಕ್ಟ್ ಬಂದು ನಮ್ಮ ಬೆಂಗಳೂರಿಗೆ ದೊಡ್ಡ ಮಾರ್ಗವಾಗಿರುವಂತ ಈ ಟ್ರಾಫಿಕ್ ಸಮಸ್ಯೆಯನ್ನ ಕಮ್ಮಿ ಮಾಡಲಿ. ಈ ಒಂದು ರೈಲ್ವೆ ನೆಟ್ವರ್ಕ್ ಇಂದ ನಮ್ಮ ಬೆಂಗಳೂರಿನ ಟ್ರಾಫಿಕ್ ಒಂಚೂರು ಇಳಿಲಿ ಅಂತ ಆಸೋಣ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋ ಮಾಡಲು ಬೆಲ್ ಬಟನ್ನ ಒತ್ತಿಸಿ ಪ್ರೋತ್ಸಾಹಿಸಿ ಸ್ನೇಹಿತರೆ. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಪ್ಪದೆ ಕಮೆಂಟ್ನಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರಿಸಲು ಖಂಡಿತ ಪ್ರಯತ್ನಿಸ್ತೀನಿ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಧನ್ಯವಾದಗಳು. ನಮಸ್ಕಾರ.